ಮೈತ್ರಿ ನಾಯಕರ ಜೊತೆ ಅಮಿತ್ ಶಾ ಟಿಫೋನ್ ಪೇ ಚರ್ಚೆ ಶುರು ಮಾಡಿದ್ದಾರೆ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ತಾಜಾ ಮೀಟಿಂಗ್ ಪ್ರಾರಂಭ ಆಗಿದೆ. ಮಾಜಿ ಸಿಎಂ ಸದಾನಂದ ಗೌಡರ ಜೊತೆಗೆ 1-to-1 ಸಭೆಯನ್ನ ಮಾಡ್ತಾ ಇದ್ದಾರೆ ಅಮಿತ್ ಶಾ. ಇವತ್ತು ಪ್ರಮುಖವಾಗಿ ಮೈತ್ರಿ ನಾಯಕರ ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ನಾಯಕರ ಜೊತೆಗೆ ಮೀಟಿಂಗ್ ಇತ್ತು ಮತ್ತು ಅಸಮಾಧಾನಿತರು ಭಿನ್ನಾಭಿಪ್ರಾಯ ಇದ್ದವರು ಯಾರಿದ್ರು ಅವ್ರ ಜೊತೆಗೂ ಕೂಡ ಮೀಟಿಂಗ್ ಇತ್ತು. ಅದರಲ್ಲಿ ಮಾಜಿ ಸಿಎಂ ಸದಾನಂದ ಗೌಡರಿಗೆ ಒಂದಷ್ಟು ಅಸಮಾಧಾನ ಇತ್ತು. ಈ ಬಾರಿ ಟಿಕೆಟ್ ಮಿಸ್ ಆಗಿದೆ, ಸೊ ಅವ್ರ ಜೊತೆಗೆ ಸಭೆಯನ್ನ ಮಾಡಲಾಗ್ತಾ ಇದೆ. ಬೆಂಗಳೂರು ಉತ್ತರ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಸದಾನಂದ ಗೌಡರು ಮುನ್ನುಸ್ಕೊಂಡಿದ್ರು. ಅಸಮಾಧಾನ ಶಮನಕ್ಕೆ ಇದೀಗ ಚುನಾವಣಾ ಚಾಣಕ್ಯ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದಾರೆ. ಉತ್ತರ ಅಭ್ಯರ್ಥಿ ಶೋಭಾ ಕರಂದ್ಲಾಜೆಗೆ ಬೆಂಬಲ ನೀಡುವಂತೆ ಸೂಚನೆ ನೀಡಿದ್ದಾರೆ. ಬಿಎಸ್ವೈ ವಿಜಯೇಂದ್ರ, HDK, GT ದೇವೇಗೌಡ, ನಿಖಿಲ್ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅಸಮಾಧಾನಿತರ ಜೊತೆಗೆ ಪ್ರಮುಖವಾಗಿ ಇವತ್ತು ಮಾತುಕತೆಯನ್ನ ಮಾಡೋದ್ರ ಜೊತೆಗೆ ಸಮನ್ವಯವನ್ನ ಸಾಧಿಸುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಸದಾನಂದ ಗೌಡರು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು, ನಾನು ಪಕ್ಷ ಬಿಟ್ಟು ಹೋಗಲ್ಲ ಅನ್ನೋದನ್ನ ಸ್ಪಷ್ಟ ಮಾಡಿದ್ರು. ಆದ್ರೆ ಅವ್ರಿಗೆ ಅಸಮಾಧಾನ ಇರೋದನ್ನ ಕೂಡ ಅವರು ಒಪ್ಕೊಂಡಿದ್ರು. ಈ ಅಸಮಾಧಾನ ಏನಿದ್ರು ಇದನ್ನ ಇಲ್ಲೇ ಬಿಟ್ಟು ಬಿಡಬೇಕು, ಎಲ್ಲ ಒಗ್ಗಟ್ಟಾಗಿರ್ಬೇಕು, ಮುಂದೆ ನೋಡ್ಕೊಳ್ಳೋಣ, ಈ ಥರದೊಂದಷ್ಟು ಭರವಸೆಗಳನ್ನ ಕೊಡೋದ್ರ ಜೊತೆಗೆ ಈ ಅಸಮಾಧಾನ ಭಿನ್ನಾಭಿಪ್ರಾಯ ಏನಿತ್ತು ಅವ್ರ ಜೊತೆಗೂ ಕೂಡ ಮಾತುಕತೆಯನ್ನ ಇವತ್ತು ಮಾಡಲಾಗತ್ತೆ. ಇದೀಗ ಮೊದಲನೇದಾಗಿ ಸದಾನಂದ ಗೌಡರ ಜೊತೆಗೆ ಪ್ರತ್ಯೇಕವಾಗಿ ಅಮಿತ್ ಶಾ ಅವರು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಅವರು ಬೆಂಗಳೂರು ಉತ್ತರ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಒಲವನ್ನ ಇಟ್ಕೊಂಡಿದ್ರು, ಟಿಕೆಟ್ ಸಿಗುತ್ತೆ ಅನ್ನುವಂತ ಭರವಸೆಯನ್ನ ಇಟ್ಕೊಂಡಿದ್ರು. ಆದ್ರೆ ಟಿಕೆಟ್ ಕೈ ತಪ್ಪಿದೆ, ಶೋಭಾ ಕರಂದ್ಲಾಜೆ ಅವರಿಗೆ ಸಿಕ್ಕಿದೆ. ಹಾಗಾಗಿ ಶೋಭಾ ಕರಂದ್ಲಾಜೆ ಅವರಿಗೆ ನೀವು ಸಪೋರ್ಟಿವ್ ಆಗಿ ಇರಬೇಕು, ಅವ್ರ ಪರವಾಗಿ ಪ್ರಚಾರವನ್ನ ಮಾಡಬೇಕು ಅನ್ನುವಂತ ಒಂದು ಸಂದೇಶವನ್ನ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ. ಹಾಗೇನೆ JDS ನ ನಾಯಕರುಗಳು ಕೂಡ ಈ ಮೀಟಿಂಗ್ ನಲ್ಲಿ ಭಾಗಿಯಾಗಿರೋದು. BJP ಮತ್ತು JDS ನ ನಾಯಕರ ನಡುವೆ ಒಂದಷ್ಟು ಅಸಮಾಧಾನ ಇದೆ, ಗೊಂದಲಗಳಿದೆ ಅನ್ನೋದನ್ನ ಮೊದಲಿನಿಂದಲೂ ಹೇಳ್ಕೊಂಡು ಬರಲಾಗ್ತಾ ಇತ್ತು. ಬಟ್ ಅದ್ಯಾವುದೂ ಇಲ್ಲ ಅನ್ನುವಂಥ ಸಂದೇಶವನ್ನ ಕಾರ್ಯಕರ್ತರಿಗೆ ರವಾನೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಹಾಗೂ ಪ್ರಚಾರ ಕಾರ್ಯಗಳಾಗಿದ್ರೆ ಹೇಗೆ ಪ್ರಚಾರಗಳನ್ನು ಮಾಡಬೇಕು, ಎಲ್ಲೆಲ್ಲಿ ಯಾರ್ಯಾರು ಹೋಗಬೇಕು, ಯಾವ ಕ್ಷೇತ್ರಕ್ಕೆ ಹೆಚ್ಚಿನ ಫೋಕಸನ್ನು ಮಾಡಬೇಕು, ಮೈತ್ರಿ ಅಭ್ಯರ್ಥಿಯನ್ನು ನಿಲ್ಲಿಸಿದ ಕಡೆ ಪ್ರಚಾರದ ಕಾರ್ಯವೈಖರಿ ಹೇಗಿರಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಇವತ್ತು ಚರ್ಚೆಯನ್ನು ಮಾಡಲಾಗತ್ತೆ. ಪಕ್ಷದ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂತ ಕೇಂದ್ರ ಗೃಹ ಮಂತ್ರಿಗಳಾಗಿರುವ ಅಮಿತ್ ಶಾ ಅವರು ಇಂದು ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಚರ್ಚೆ ಮಾಡಲು ರಾಜ್ಯ ಜಾತ್ಯತೀತ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂತ HD ಕುಮಾರಸ್ವಾಮಿ ಅವರು ಹಾಗೂ ನನ್ನ ನೇತೃತ್ವದ ಕೋರ್ ಕಮಿಟಿಯ ಮುಖಂಡರುಗಳು, ನಾನು ಬಂಡಪ್ಪನವರು, ಬಾಳ ಮಹೇಶ್ ಅವರು, ನಮ್ಮ ನಾಡಗೌಡರು, ಕುಮಾರಸ್ವಾಮಿ ಅವರು, HK ಕುಮಾರಸ್ವಾಮಿ ಅವರು, ನಮ್ಮ ಕಡೆಯಿಂದ ದಳದಿಂದ 6 ಜನ ಮುಖಂಡರುಗಳನ್ನ ಈ ಸಭೆ ಕರೆದಿದ್ದಾರೆ. ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ಅವ್ರ ಮುಖಂಡರುಗಳು, ಅವರು 6 ಜನ ಬರ್ತಾರೆ. ಎರಡೂ ಪಕ್ಷಗಳ ಮುಖಂಡರುಗಳ ಸಭೆಯನ್ನ ಕರೆದು ಇವತ್ತಿನವರೆಗೆ ಚುನಾವಣೆ ಯಾವ ದಿಕ್ಕಲ್ಲಿ ಸಾಗ್ತಾ ಇದೆ, ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಿ ಈ ಚುನಾವಣೆ 28 ಕ್ಷೇತ್ರಗಳನ್ನ ಗೆಲ್ಲಲಿಕ್ಕೆ ರಣತಂತ್ರವನ್ನ ರೂಪಿಸಬೇಕು ಅಂತಕ್ಕಂಥ ಗುರಿಯನ್ನ ಇಟ್ಕೊಂಡು ಬಂದಿದ್ದಾರೆ. ಆ ಬಗ್ಗೆ ಚರ್ಚೆ ಇದೆ. ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂತ ಕೇಂದ್ರ ಇವತ್ತು ಚುನಾವಣಾ ಚಾಣಕ್ಯ ಅಮಿತ್ ಶಾ ಎಂಟ್ರಿ ರಾಜ್ಯಕ್ಕೆ ಆಗಿರೋದು. ಸೊ ಪ್ರಮುಖವಾಗಿ ಇಲ್ಲಿ ಕಾಂಗ್ರೆಸ್ ಅನ್ನ ಹೇಗೆ ಕಟ್ಟಿ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲ್ಯಾನ್ ಅನ್ನು ಮಾಡ್ಕೊಳ್ಳಾಗ್ತಾ ಇದೆ. ಮೈತ್ರಿ ನಾಯಕರಿಗೆ ಒಂದಷ್ಟು ಸಲಹೆಗಳನ್ನು, ಸೂಚನೆಗಳನ್ನು, ಸಂದೇಶಗಳನ್ನು ನೀಡಬೇಕಾಗಿದೆ. ಹಾಗೆಯೇ ಒಂದಷ್ಟು ಗೊಂದಲಗಳಿಗೇನಿದೆ, ಅಸಮಾಧಾನಗಳಿಗೇನಿದೆ, ಅದನ್ನು ಕೂಡ ಶಮನ ಮಾಡಬೇಕಾಗಿದೆ. ಇದೆಲ್ಲವನ್ನ ಮಾಡಲಿಕ್ಕೆ ಅಂತ ಎಂಟ್ರಿ ಕೊಟ್ಟಿದ್ದಾರೆ ಅಮಿತ್ ಶಾ. ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಇಟ್ಕೊಳ್ಳಲಾಗಿತ್ತು. GT ದೇವೇಗೌಡರು ಹೇಳಿದ ಹಾಗೆಯೇ JDSನಿಂದ 6 ಜನ, BJPಯಿಂದ 6 ಜನ ಅಂತ ಹೇಳ್ತಾ ಇದ್ದಾರೆ. ಬಟ್
ನಾವೆಲ್ಲ ನಾಯಕರುಗಳು ಭಾಗಿಯಾಗ್ತಾ ಇದ್ದೀವಿ ಈ ಮೀಟಿಂಗಿಗೆ ಅಂತ ಹೇಳ್ತಾ ಇದ್ದಾರೆ. ಈ ಮೀಟಿಂಗ್ನಲ್ಲಿ ಪ್ರಮುಖವಾಗಿ ಪ್ರಚಾರ ಕಾರ್ಯಗಳು ಹೇಗಿರಬೇಕು, ನಾವು ಹೇಗೆ ರಣತಂತ್ರವನ್ನು ಹೆಣಿಬೇಕು, ಹೇಗೆ ಕಾಂಗ್ರೆಸ್ಸನ್ನು ನಾವು ಸೋಲಿಸಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಲಾಗ್ತಾ ಇದೆ. ಮೊದಲ ಹಂತದಾಗಿ ಸದಾನಂದ ಗೌಡರ ಜೊತೆಗೆ ಅಮಿತ್ ಶಾ ಅವರು ಪ್ರತ್ಯೇಕವಾದಂಥ ಒಂದು ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಅಂದರೆ ಸದಾನಂದ ಗೌಡರಿಗೂ ಒಂದಷ್ಟು ಅಸಮಾಧಾನ ಇತ್ತು. ಸೊ ಆ ಅಸಮಾಧಾನವನ್ನೆಲ್ಲ ಬದಿಗಿಟ್ಟು ಕೆಲಸ ಮಾಡಿ ಅನ್ನುವಂಥ ಸಲಹೆಗಳನ್ನು ಅವರಿಗೆ ಕೊಟ್ಟಿದ್ದಾರೆ. ಹಾಗೆಯೇ ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ಇನ್ನೂ ಅಸಮಾಧಾನ ಇದೆ. ಚಿಕ್ಕಬಳ್ಳಾಪುರ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ಅಸಮಾಧಾನ, ಭಿನ್ನಾಭಿಪ್ರಾಯ ಅನ್ನೋದು ಇದೆ. ಅಲ್ಲಿ JDSಗೆ ಟಿಕೆಟ್ ಕೊಟ್ಟಿದ್ದಕ್ಕೋ ಅಥವಾ ಕೆಲವರ ಟಿಕೆಟ್ ಕೈ ತಪ್ಪಿದ್ದಕ್ಕೋ ಒಂದಷ್ಟು ಅಸಮಾಧಾನಗಳು ಇರೋದ್ರಿಂದ ಅದನ್ನು ಸಹ ಬಗೆಹರಿಸಬೇಕಾಗತ್ತೆ. ಎಲ್ಲರೂ ಒಗ್ಗೂಡ್ಕೊಂಡೇ ಈ ಚುನಾವಣೆಯನ್ನು ಎದುರಿಸಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಒಂದು ಕಡೆಯಲ್ಲಿ ಸಮನ್ವಯ ಸಾಧಿಸುವಂಥ ಕೆಲಸ, ಇನ್ನೊಂದು ಕಡೆಯಲ್ಲಿ ಪಕ್ಷದೊಳಗಡೆ ಇರುವಂಥ ಬಿರುಕನ್ನು ಸರಿಪಡಿಸುವಂಥ ಕೆಲಸ ಇದನ್ನು ಕೂಡ ಮಾಡಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮಿ, ಅಮಿತ್ ಶಾ ಅವರ ಎಂಟ್ರಿ ರಾಜ್ಯಕ್ಕೆ ಆಗ್ತಿದೆ ಅಂದ ಆಗ್ಲೇ ಕಾರ್ಯಕರ್ತರಲ್ಲೂ ಕೂಡ ಒಂದಷ್ಟು ಹುಮ್ಮಸ್ಸಂತೂ ಖಂಡಿತವಾಗಿಯೂ ಬಂದಿರತ್ತೆ. ಯಾಕಂದರೆ ಅವರನ್ನು ಚುನಾವಣಾ ಚಾಣಕ್ಯ ಅಂತ ಕರೀತಾರೆ. ಈಗ BJP ಮತ್ತು JDSನಲ್ಲಿ ಒಂದಷ್ಟು ಅಸಮಾಧಾನಗಳು ಇದ್ದಿದ್ದು ಹೌದು, ಕ್ಷೇತ್ರವಾರು ಒಂದಷ್ಟು ಗೊಂದಲಗಳು ಇದ್ದಿದ್ದು ಹೌದು. ಸ್ವತಃ BJPಯಲ್ಲೇ ಕೆಲವೊಂದಷ್ಟು ನಾಯಕರಿಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅಸಮಾಧಾನ ಇರೋದು ಕೂಡ ಹೌದು. ಹಾಗೆಯೇ ಪ್ರಚಾರ ಕಾರ್ಯ ಅಂತ ಬಂದಾಗಲೂ ಎಲ್ಲಿ ಹೇಗೆ ಯಾರು ಮಾಡಬೇಕು, ಯಾವ ಹಂತದಲ್ಲಿ ಮಾಡಬೇಕು, ಇದ್ರ ಬಗ್ಗೆಯೂ ಕೂಡ ಗೊಂದಲಗಳಿದೆ. ಅದೆಲ್ಲದಕ್ಕೂ ಇವತ್ತು ಉತ್ತರ ಕೊಡುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ, ಪ್ರತ್ಯೇಕವಾಗಿ ಸದಾನಂದ ಗೌಡರ ಜೊತೆಗೆ ಚರ್ಚೆ ಕೂಡ ಆಗ್ತಾ ಇದೆ ಅನ್ನುವಂಥ ವಿಚಾರ, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಇವತ್ತಿನ ಮೀಟಿಂಗಿಗೆ ಸಂಬಂಧಪಟ್ಟಂತೆ ಸ್ವಾಮಿ? ನೀತಿ, ರಾಜ್ಯ BJP ನಾಯಕರು ಲೋಕಸಭಾ ಚುನಾವಣೆ ಸಿದ್ಧತೆಯನ್ನು ಸಾಕಷ್ಟು ಭರ್ಜರಿಯಾಗಿ ಮಾಡ್ತಾ ಇದ್ದಾರೆ. ಇವತ್ತು ಹೈಕಮಾಂಡ್ ನಾಯಕರ ಎಂಟ್ರಿ ಕೂಡ ಆಗಿದೆ. ಆ ಕೇಂದ್ರ ಸಚಿವ ಹಾಗೂ BJP ಚುನಾವಣಾ ಚಾಣಕ್ಯ, BJP ಚಾಣಕ್ಯ ಅಂತಲೇ ಪ್ರಖ್ಯಾತವಾಗಿದ್ದ ಅಮಿತ್ ಶಾ ಅವರು ಇವತ್ತು ರಾಜ್ಯಕ್ಕೆ ಬಂದಿರುವಂಥದ್ದು, ಈಗಾಗಲೇ ಆ ಸಭೆಗಳು ಕೂಡ ಶುರು ಮಾಡಿರುವಂಥದ್ದು. ಆ ಖಾಸಗಿ ಹೋಟೆಲ್ನಲ್ಲಿ ಈಗಾಗಲೇ ಸಭೆ ನಡೀತಾ ಇದೆ. ಒಬ್ಬರಾದ ಮೇಲೆ ಒಬ್ಬರು 1-to-1 ಸಭೆಯನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಅಸಮಾಧಾನ ಹೊಂದಿರುವಂಥ ನಾಯಕರು ಹಾಗೂ ಮೈತ್ರಿ ನಾಯಕರು ಅಂದರೆ JDSನ ನಾಯಕರ ಜೊತೆ ಚರ್ಚೆ ಮಾಡಿ ಒಂದಿಷ್ಟು ಮಾಹಿತಿಗಳನ್ನು ಪಡೆದು ಕೆಲವು ಸೂಚನೆಗಳನ್ನು ಕೂಡ ಈಗಾಗಲೇ ಕೊಡ್ತಾ ಇರುವಂಥದ್ದು. ಜೊತೆಗೆ ಈಗ ಸದಾನಂದ ಗೌಡರ ಜೊತೆ ಒಂದು ಸಭೆಯನ್ನು ಮಾಡಿ ಅವರ ಏನು ಅವರು ಉತ್ತರ ಕ್ಷೇತ್ರದಿಂದ ಮತ್ತೆ ಅವರು ಸ್ಪರ್ಧೆ ಮಾಡಬೇಕು ಅಂತ ಹೇಳ್ತಾ ಇದ್ರು, ಅದೇ ಕೈ ಟಿಕೆಟ್ ಕೈ ತಪ್ಪಿದ್ದು. ಆ ನಂತರ ಸಾಕಷ್ಟು ಅಸಮಾಧಾನವನ್ನು ಹೊರಹಾಕಿದ್ರು. ನಾನು ರಾಜ್ಯ BJPಯಲ್ಲಿ ಶುದ್ಧೀಕರಣ ಮಾಡಬೇಕಾಗಿದೆ, ಮಾಡ್ತೀವಿ ಎಂಬ ಹೇಳಿಕೆಗಳನ್ನು ಕೊಟ್ಟು ಒಂದಿಷ್ಟು ಪಕ್ಷದ ನಾಯಕರಿಗೆ ಮುಜುಗರ ಆಗುವಂತೆ ಕೂಡ ಮಾಡಿದರು. ಈ ಹಿನ್ನೆಲೆಯಲ್ಲಿ ಮುಂದೆ ಬರುವ ಈಗಿರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರುವಂಥ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರಿಗೆ ನಿಮ್ಮ ಬೆಂಬಲ ಕೊಡಬೇಕು, ಅಸಮಾಧಾನವನ್ನು ಯಾವುದೇ ರೀತಿ ಹೊರಹಾಕಬಾರ್ದು, ಇದರಿಂದ ಪಕ್ಷಕ್ಕೆ ಹೆಚ್ಚು ಡ್ಯಾಮೇಜ್ ಆಗುತ್ತೆ. ಹಿರಿಯ ನಾಯಕರೇ ಈ ರೀತಿ ಮಾಡಿದ್ರೆ ಬೇರೆಯವರಿಗೆ ಯಾವ ರೀತಿ ಒಂದು ಸಂದೇಶ ತಲುಪುತ್ತೆ ಎಂಬ ವಿಚಾರವನ್ನು ಈಗ ಅಮಿತ್ ಶಾ ಅವರು ಕೆಲವೊಂದು ಸೂಚನೆಗಳನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಇವತ್ತು ಪ್ರಮುಖವಾದ ಒಂದು ವಿಚಾರಗಳಂದರೆ ಅಸಮಾಧಾನಿತ ಹೊಂದಿರುವಂತಹ ಕ್ಷೇತ್ರಗಳ ನಾಯಕರನ್ನು ಕರೆದು ಯಾರು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ಆ ನಾಯಕರನ್ನು ಕರೆದು ಇವತ್ತು ಅಮಿತ್ ಶಾ ಮಾತನಾಡಲಿದ್ದಾರೆ. ಅಂದರೆ ಪ್ರಮುಖವಾಗಿ ತುಮಕೂರು ಸೇರಿದಂತೆ ತುಮಕೂರಲ್ಲಿ ಮಾಜಿ ಸಚಿವರಂತಹ ಸೋಮಣ್ಣ ಸ್ಪರ್ಧೆ ಮಾಡಿದ್ರು, ಅಲ್ಲಿ ಮಾಜಿ ಸಚಿವರಾದಂಥ ಮಾಧುಸ್ವಾಮಿ ಕೂಡ ಒಂದಿಷ್ಟು ಅಸಮಾಧಾನಗಳನ್ನು ಹೊರಹಾಕಿದ್ದಾರೆ. ಈಗಾಗಲೇ ಮಾಜಿ CM ಯಡಿಯೂರಪ್ಪನವರು ಕೂಡ ಈ ಅಸಮಾಧಾನಕ್ಕೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಒಂದಿಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ. ಆದರೆ ಯಾವುದು ಕೂಡ ತಣ್ಣಗೆ ಆಗದ ಕಾರಣ ಮತ್ತೆ ಅಮಿತ್ ಶಾ ಅವರೇ ಕೂಡ ನೇರವಾಗಿ ಎಂಟ್ರಿ ಆಗಿರುವಂಥದ್ದು. ಇದನ್ನು ಹೊರತುಪಡಿಸಿದ ಶಿವಮೊಗ್ಗದಲ್ಲೂ ಕೂಡ ಮಾಜಿ ಸಚಿವರ DCM ಆಗಿರುವಂತಹ ಈಶ್ವರಪ್ಪ ಅವರ ಒಂದು ಅಸಮಾಧಾನ ಕೂಡ ಸಾಕಷ್ಟು ಪಕ್ಷಕ್ಕೆ ಒಂದು ರೀತಿ ಡ್ಯಾಮೇಜ್, ಜೊತೆಗೆ ಒಂದು ರೀತಿ ರಾಜ್ಯ ನಾಯಕರಿಗೆ ಟೆನ್ಷನ್ ಕೂಡ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಅವರನ್ನು ಕರೆದು ಜೊತೆಗೆ ಅಲ್ಲಿರುವಂತಹ ನಾಯಕರನ್ನು ಈಶ್ವರಪ್ಪನವರು ಗೈರಾದಂಥ ಸಂದರ್ಭದಲ್ಲಿ ಅಲ್ಲಿರುವಂತಹ ನಾಯಕರನ್ನು ಕರೆದು ಅಲ್ಲಿ ಯಾವ ರೀತಿ ಒಂದು ಸಮಾಧಾನ ಪಡಿಸಬೇಕು, ಜೊತೆಗೆ ಅಲ್ಲಿ ಯಾವ ರೀತಿ ಒಂದು ಒಗ್ಗಟ್ಟಾಗಿ ಹೋಗಬೇಕು ಎಂಬ ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಇದನ್ನು ಹೊರತುಪಡಿಸಿರಿ ಬೀದರ್, ಬೆಳಗಾವಿ ಸೇರಿದಂತೆ ಒಟ್ಟು 5 ಕ್ಷೇತ್ರಗಳಲ್ಲಿ ಅಸಮಾಧಾನಿತ ಹೊಂದಿರುವಂತಹ ಕ್ಷೇತ್ರಗಳನ್ನ, ಜೊತೆಗೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇದೇ ತಲೆಬಿಸಿ ಎದುರಾಗಿರುವಂಥದ್ದು. ಈಗಾಗಲೇ ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ ಸ್ಪರ್ಧೆ ಮಾಡಿದ್ದಾರೆ, ಜೊತೆಗೆ ಶಾಸಕರಾಗಿರುವಂತಹ ವಿಶ್ವನಾಥ್ ಅವರ ಒಂದು ಅಸಮಾಧಾನ ಇನ್ನೂ ಕೂಡ ಶಮನ ಆಗಿಲ್ಲ.
ಈ ಎಲ್ಲ ನಾಯಕರ ಹೊಂದಿರುವಂತಹ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿನ ನಾಯಕರ ಜೊತೆ ಮಾತನಾಡಿ, ಜೊತೆಗೆ ರಾಜ್ಯ ಬಿಜೆಪಿ ಹಿರಿಯ ನಾಯಕರೊಂದಿಗೆ ಚರ್ಚೆ ಮಾಡಿ ಅಲ್ಲಿ ಯಾವುದಕ್ಕೆ ಅಸಮಾಧಾನಕ್ಕೆ ಯಾವ ರೀತಿ ಒಂದು ಬ್ರೇಕ್ ಹಾಕಬೇಕು, ಜೊತೆಗೆ 28 ಕ್ಷೇತ್ರಗಳಲ್ಲಿ ಯಾವ ರೀತಿ ಆ ಗೆಲುವನ್ನು ಸಾಧಿಸಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಸೂಚನೆಗಳನ್ನು ಕೊಡುವಂಥದ್ದು, ಜೊತೆಗೆ ಮೈತ್ರಿ ಆದ ಬಳಿಕ ಅಲ್ಲಿ ಏನು JDS ಸ್ಪರ್ಧೆ ಮಾಡುವಂಥ ಹಾಸನ್ ಹಾಗೂ ಮಂಡ್ಯ ಹಾಗೂ ಕೋಲಾರದಲ್ಲಿ ಯಾವ ರೀತಿ ಒಂದು ಹೊಂದಾಣಿಕೆ ಮಾಡಿಕೊಳ್ಬೇಕು, ಕಾರ್ಯಕರ್ತರಲ್ಲಿ ಅಲ್ಲಿನ ಸ್ಥಳೀಯ ಮುಖಂಡರಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸೋದಕ್ಕೆ ಯಾವ ರೀತಿ ಒಂದು ರಣತಂತ್ರವನ್ನು ಹೆಣಿಬೇಕು, ಹಾಗೆ ಇನ್ನುಳಿದ ಕ್ಷೇತ್ರಗಳಲ್ಲಿ BJP ಅಭ್ಯರ್ಥಿಗಳಿಗೆ JDS ಅಲ್ಲಿನ ಸ್ಥಳೀಯ ನಾಯಕರು ಹಾಗೂ ಕಾರ್ಯಕರ್ತರು ಯಾವ ರೀತಿ ಒಂದು ಹೊಂದಾಣಿಕೆ ಮಾಡಬೇಕು, ಬೆಂಬಲ ಕೊಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತು ಚರ್ಚೆ ನಡೆಸಲಿದ್ದಾರೆ. ಜೊತೆಗೆ ಒಂದಿಷ್ಟು ಮಾಹಿತಿಗಳನ್ನು ಪಡೆದು, ಅಂದರೆ ಇನ್ನೂ ಯಾವ ಕ್ಷೇತ್ರದಲ್ಲಿ ಅಸಮಾಧಾನ ಇದೆ, ಅಸಮಾಧಾನಕ್ಕೆ ಯಾವ ರೀತಿ ಒಂದು ಆ ಬ್ರೇಕ್ ಹಾಕ್ಬೋದು ಎಂಬ ಮಾಹಿತಿಯನ್ನು ಪಡೆದು, ಒಟ್ಟಾರೆಯಾಗಿ ಚುನಾವಣೆ ದಿನ ಏನು ಹತ್ತಿರ ಬರ್ತಾ ಇದೆ, ಚುನಾವಣೆ ಬಂದು ಸಮೀಪ ಬರ್ತಾ ಇದ್ದಂಥಲ್ಲಿ ಪಕ್ಷದಲ್ಲಿ ಯಾವುದೇ ಅಸಮಾಧಾನಗಳು ಗೊಂದಲಗಳು ಕಾಂಗ್ರೆಸ್ಗೆ ವರವಾಗಬಾರ್ದು. ನಮ್ಮ ಪಕ್ಷದಲ್ಲಿನ ಅಸಮಾಧಾನ ಭಿನ್ನಮತ ಸ್ಫೋಟ ಆದರೆ ಕಾಂಗ್ರೆಸ್ ನಾಯಕರಿಗೆ ಇದು ವರ್ಕೌಟ್ ಆಗುತ್ತೆ, ಆ ಅಭ್ಯರ್ಥಿಗಳು ಗೆಲ್ಲುವ ಸಾಧ್ಯತೆಗಳು ಇದೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಹಾಕೋದಕ್ಕೆ ಬ್ರೇಕ್ ಹಾಕೋದಕ್ಕೆ ಅಮಿತ್ ಶಾ ಅವರೇ ಇವತ್ತು ನೇರವಾಗಿ ರಾಜ್ಯಕ್ಕೆ ಎಂಟ್ರಿ ಆಗಿರೋಂಥದ್ದು. ನೀತಿ, ಓಕೆ, ಥ್ಯಾಂಕ್ ಯು ಸ್ವಾಮಿ, ತಮ್ಮ ಡೀಟೇಲ್ಸ್ಗಾಗಿ.